ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಕನ್ನಡ ಇಂಡಸ್ಟ್ರಿಗೆ ಇನ್ನೊಬ್ಬ ಹೊಸ ಡೈರೆಕ್ಟರ್ ಬಂದಿದ್ದಾರೆ ಅಂತ ಹೇಳ್ಬೋದು ಬಟ್ ಹೊಸ ಡೈರೆಕ್ಟರ್ನಕ್ಕಿಂತ ಅವ್ರು ಹಳೆ ಡೈರೆಕ್ಟ್ರೆ ಬಟ್ ಅವರು ಮಾಡ್ತಾ ಇದ್ದಂಥ ಒಂದು ಪ್ಯಾಟ್ರನ್ ಸಿನ್ಮಾಗು ಬಗೀರ ಸಿನಿಮಾಗು ಇಟ್ಸ್ ಎ ಲಾಟ್ ಆಫ್ ಡಿಫ್ರೆನ್ಸು ಸೊ ಎಲ್ರಿಗೂ ಗೊತ್ತಿರೋ ಹಾಗೇನೇ ಇವತ್ತು ಬಗೀರಾ ಸಿನಿಮಾ ರಿಲೀಸ್ ಆಗಿದೆ ಆ್ಯಂಡ್ ನಾನು ಸಿನಿಮಾ ನೋಡ್ಕೊಂಬಂದೆ ಆ್ಯಂಡ್ ಪಬ್ಲಿಕ್ ರಿಯಾಕ್ಷನ್ ಕೂಡ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಸೊ ನನಗೆ ಪರ್ಸ್ನಲಿ ಬಗಿರ ಸಿನಿಮಾ ಹೇಗನ್ನಿಸ್ತು ಅನ್ನುವಂಥದ್ದು ಹಾನೆಸ್ಟ್ ರಿವ್ಯೂನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಏನು ಕತೆ ಏನು ವಿಚಾರ ವಿಡಿಯೋ ಬೇಗ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಅಫ್ಕೋರ್ಸ್ ಸಿನಿಮಾ ಅಂದ್ರೇ ಒಂದು ಬಿಸ್ನೆಸ್ ನಾನು ಓಪನ್ ಆಗಿ ಹೇಳ್ತೀನಿ ಸಿನಿಮಾ ಅಂದರೆ ಬಿಸ್ನೆಸ್ಸು ಯಾಕೆ ಬಿಸ್ನೆಸ್ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಪ್ರತಿಯೊಂದು ಕೂಡ ಬಂಡವಾಳ ಹಾಕುವಂಥದ್ದು ಬಂಡವಾಳದಕ್ಕಿಂತ ಹೆಚ್ಚಾಗಿ ರಿಟರ್ನ್ಸ್ ತೆಗೆಯುವಂಥದ್ದು ಇದ್ದೇ ಇರುತ್ತೆ ಸೊ ವ್ಯವಹಾರ ಅನ್ನುವಂಥದ್ದೇ ಹಾಗೆ ಬಂಡವಾಳ ಹಾಕ್ತಾರೆ ಪ್ರೊಡ್ಯೂಸರ್ಸ್ಗಳು ಪ್ರೊಡಕ್ಷನ್ ಆಗುತ್ತೆ ತಗೊಳ್ತಾರೆ ಅದು ಒಂದು ಸೈಡ್ ಆಗಿ ವ್ಯೂ ಆಗಿರುತ್ತೆ ಯಾಕೆ ಬಂಡವಾಳದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಸೊ ತುಂಬಾ ಒಂದು ಹಣವನ್ನು ಹಾಕುವಂಥದ್ದು ಬಂಡವಾಳ ಬರದೇ ಇರುವಂಥದ್ದು ಸೊ ಈ ರೀತಿಯೆಲ್ಲ ಆದಾಗ ಖಂಡಿತವಾಗ್ಲೂ ಪ್ರೊಡಕ್ಷನ್ಗಾಗಿರ್ಬೋದು ಪ್ರೊಡ್ಯೂಸರ್ಗಳಿಗಾಗಿರ್ಬೋದು ತುಂಬಾ ಒಂದು ಬೇಸರ ಆಗುತ್ತೆ ಆ ಒಂದು ಹಾಕಿದಂಥ ಬಂಡವಾಳಗಳು ಬರಲಿಲ್ಲ ಅಂದರೆ ಅವ್ರಿಗೂ ಒಂದು ರೀತಿಯಲ್ಲಿ ಇಷ್ಟೊಂದು ಮಾಡಿದ್ದು ವೇಸ್ಟ್ ಆಯ್ತಾ ಅನ್ನೋ ಫೀಲ್ ಆಗೇ ಆಗುತ್ತೆ ಖಂಡಿತವಾಗ್ಲೂ ಅದು ತಪ್ಪು ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ ಬಟ್ ಕೆಲವೊಂದು ಟೈಮಲ್ಲಿ ಅನಿಸುತ್ತೆ ನಮಗೆ ಸಿನಿಮಾಗಳು ನಾವು ಏನೇ ಪ್ರಮೋಷನ್ ಮಾಡಿದ್ರು ಎಷ್ಟೇ ಜನಕ್ಕೆ ನೋಡಿ 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 ಅಂತ ಅಂತೇಳಿದ್ರು ದಯವಿಟ್ಟು ಯಾರೂ ಕೂಡ ಹೋಗಿ ನೋಡಲ್ಲ ಯಾಕೆಂದರೆ ಈಗಿನ ಒಂದು ಪ್ರೆಸೆಂಟ್ ಸಿಚ್ಯುವೇಷನಲ್ಲಿ ಲಿಂಗ್ ಇದೆ ಅಂದರೆ ಒಂದು ಟ್ಯಾಬ್ಲೋ ಪ್ರಮೋಷನ್ ಆಗಿರ್ಬೋದು ಇನ್ಫ್ಲುಯೆನ್ಸರ್ ಪ್ರಮೋಷನ್ಸ್ ಆಗಿರ್ಬೋದು ಎಲ್ ಬ್ಯಾಂಡ್ ಪ್ರಮೋಷನ್ಸ್ ಆಗಿರ್ಬೋದು ನೀವೇನೇ ಮಾಡಿದ್ರು ಕೂಡ ಆಡಿಯನ್ಸ್ಗಳಿಗೆ ಇನ್ನೊಬ್ಬ ಆಡಿಯನ್ಸ್ ಬಂದು ಹೇಳೋ ತನಕ ಅವನು ಥಿಯೇಟ್ರ್ಗಳಿಗೆ ಹೋಗಲ್ಲ ಸೊ ಏನಪ್ಪ ಅಂತಂದರೆ ಈ ಒಂದು ವಿಚಾರವಾಗಿ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಬಗೀರ ಸಿನಿಮಾದ್ದು ಖುಷಿ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಪೈಸಾ ವಸೂಲ್ ಸಿನಿಮಾ ಯಾರೆಲ್ಲ ನೋಡಿದೀರ ಈಗ ಸೊ ಅವರು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಸಿನಿಮಾ ಅಂತ ನೋಡದೆ ಇರೋರು ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ದೀಪಾವಳಿ ಇರೋದ್ರಿಂದ ನಿಮ್ಮ ದೀಪಾವಳಿ ಹಾಲಿಡೇನ ನಮ್ಮ ಬಗೀರನ ಜೊತೆ ಒಂದು ಹೋಗಿ ಕಳಿಬಹುದು ವಂಡರ್ಫುಲ್ ಸ್ಟೋರಿ ಆ್ಯಂಡ್ ಮೇನ್ ಆಗಿ ಸಿನಿಮಾದ ಬಗ್ಗೆ ಹೇಳ್ಬಿಡ್ತೀನಿ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಬಹುಶಃ ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗ್ಬೋದೇನೋ ನನ್ನ ಒಂದು ರಿವ್ಯೂ ಒಳಗೆ ನನ್ನ ಕೆರಿಯರ್ ರಿವ್ಯೂ ಒಳಗೆ ತುಂಬ ಲಾಂಗ್ ವಿಡಿಯೋ ಆಗ್ಬೋದು ಇದು ಗೊತ್ತಿಲ್ಲ ಸಿನಿಮಾದ ನೆರೇಷನ್ ಸಿನಿಮಾದೊಂದು ಚಿಕ್ಕ ಕತೆ ಹೇಳ್ತೀನಿ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲ್ಲ ಸೊ ಚಿಕ್ಕ ವಯಸ್ಸಿನಲ್ಲಿರುವಂಥ ಹುಡುಗ ಒಂದು ಸೂಪರ್ ಮ್ಯಾನ್ ಆಗಬೇಕು ಅನ್ನೋ ಒಂದು ಕನಸು ಆ ಒಂದು ಸೂಪರ್ ಮ್ಯಾನ್ ಹೇಗಿರಬೇಕು ಒಂದು ಇನ್ಪುಟ್ಸ್ ಇರುತ್ತೆ ಹೇಗಿರಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋಂಥದ್ದು ಸೊ ತಾಯಿಯಿಂದ ಕಲಿತಾನೆ ಸೊ ಮೇಲೆ ಅವನು ಒಂದು ಹುದ್ದೆಗೆ ಬರ್ತಾನೆ ಸೊ ಅಲ್ಲಿಂದ ಆಗುವಂತ ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳು ಭಗೀರ ಯಾರು ಅವನು ಯಾಕೆ ಟರ್ನ್ ಆದ ಏನು ಕತೆ ಸೊ ಈ ಎಲ್ಲ ಒಂದು ಎಂಡಿಂಗ್ ತನಕ ನೋಡಬೇಕು ಅಂದ್ರೆ ಥಿಯೇಟ್ರಲ್ಲಿ ಕುತ್ಕೊಂಡು ನೀವು ಸಿನಿಮಾ ನೋಡಬೇಕು ಆ ಈ ಒಂದು ಸಿನಿಮಾದ ಒಂದು ಮೇನಾಗಿ ಹೇಳಬೇಕು ಅಂತಂದ್ರೆ ನನಗೆ ಇಷ್ಟ ಆಗಿದ್ದು ನನಗೆ ತುಂಬಾ ಇಷ್ಟ ಆಗಿದ್ದು ಅಂತಂದ್ರೆ ಕೆಲವೊಂದು ಸಿಚ್ಯುವೇಶನ್ಸ್ಗಳಲ್ಲಿ ಡೈಲಾಗ್ಸ್ಗಳನ್ನು ಬರೆದಿದ್ದಾರಲ್ಲ ಅಮೇಝಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ ಡೈಲಾಗ್ಸ್ಗಳ ಮೇಲೇ ಒಂದು ಒಂದು ಆಡಿಯನ್ಸ್ ಥಿಯೇಟ್ರಲ್ಲಿ ತುಂಬಾ ಒಂದು ಖುಷಿ ಪಡ್ತಾ ಇದ್ರು ಆ ಒಂದು ರಿಪ್ಲೈ ಕೊಡೋ ಒಂದು ಒಂದು ಡೈಲಾಗ್ ಇದೆ ಸೊ ಅದೇನಂತ ನಾನು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗೋಲ್ಲ ಸೊ ಥೇಟ್ರಲ್ಲಿ ನೋಡಿ ಆ ಒಂದು ರಿಪ್ಲೈ ಕೊಡುವಂಥ ಒಂದು ಡೈಲಾಗಿಗೆ ಇಡೀ ಥೇಟ್ರ್ ಶೇಕ್ ಆಗೋಯ್ತು ಅಷ್ಟರ ಮಟ್ಟಿಗೆ ಕ್ಲಾಪ್ಸ್ ಆಗಿರ್ಬೋದು ಶಿಳ್ಳೆ ಆಗಿರ್ಬೋದು ನಾನು ಪರ್ಸ್ನಲಿ ನಾನು ಇವತ್ತು ಥೇಟ್ರಲ್ಲಿ ನೋಡಿದೆ ಅಶೋಕ ಥೇಟ್ರಲ್ಲಿ ಇವತ್ತು ರಿಲೀಸ್ ಆಗಿತ್ತು ಸಿನಿಮಾ ದಾವಣಗೆರೆಯಲ್ಲಿ ಆ ಒಂದು ಎಕ್ಸ್ಪೀರಿಯೆನ್ಸ್ ತುಂಬ ದಿನಗಳಾಗಿತ್ತು ನೋಡಿ ತುಂಬಾ ಒಂದು ಖುಷಿ ತಂದಂಥ ಸಿನಿಮಾ ಭಗೀರ ಟ್ರೈಲರಲ್ಲಿ ನಾವೇನು ನೋಡಿದ್ದೀವಿ ಸೊ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಿದರೆ ನಾನು ಭಾಳ ಸಲ ಹೇಳ್ತಾ ಇದ್ದೆ ಈ ಸಿನಿಮಾ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ಅದ್ಭುತವಾದಂಥ ಸಿನಿಮಾ ಅಂತ ಖಂಡಿತವಾಗ್ಲೂ ತುಂಬ ಚೆನ್ನಾಗೇ ಬಂದಿದೆ ಒಂದು ಡೈಲಾಗ್ಸ್ ಬರೆಯೋದ್ರಲ್ಲಾಗಿರ್ಬೋದು ಒಂದು ಕ್ಯಾರೆಕ್ಟರ್ ಸೆಲೆಕ್ಷನ್ ಏನಿದೆ ಸೆಲೆಕ್ಟ್ ಮಾಡೋದ್ರಲ್ಲಿ ಏನಿದೆ ಸೊ ಎಲ್ಲೂ ಕೂಡ ನಮಗೆ ಯಾರೂ ಕೂಡ ಓವರೈಸ್ ಆಗಿ ಮಾಡಿದ್ದಾರೆ ತುಂಬ ತುರುಕಿದ್ದಾರೆ ಅಂತ ಅನ್ಸಲ್ಲ ಆ್ಯಂಡ್ ಪ್ರಕಾಶ್ ರಾಜ್ ಸರ್ ಅವರ ಎಂಟ್ರಿ ಸೊ ಅವ್ರು ಯಾಕೆ ಬರ್ತಾರೆ ಸೊ ಅವ್ರನ್ನ ಯಾರು ಹುಡುಕ್ತಾರೆ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಏನಿದೆ ಆ ಒಂದು ಪ್ಯಾಟ್ರಾನ್ ಏನಿದೆಯಲ್ಲ ಸಕ್ಕತ್ತಾಗಿ ಒಂದು ಪೋಟ್ರೆ ಮಾಡಿದ್ದಾರೆ ಡೈರೆಕ್ಟರ್ ಸುರೀತ್ ಸರ್ ಸೊ ನಿಜವಾಗ್ಲೂ ಸುರಿ ಸರ್ಗೆ ಕಂಗ್ರಾಚುಯೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಾನು ಒಂದು ಮುರಳಿ ಸರ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ಸರ್ ದಯವಿಟ್ಟು ಈ ರೀತಿ ಜಾನರ್ ಮೂವಿಗೆ ಕಾಯ್ತಾ ಇದ್ವಿ ನಿಮ್ಮದು ನಾನು ಕಳೆದ ಬಾರಿ ಒಂದು ವಿಡಿಯೋ ಮಾಡಿದಾಗ ಹೇಳಿದ್ದೆ ನಾನು ಒಂದು ಟ್ರೈಲರಲ್ಲಿ ನಾನು ಹೇಳಿದ್ದೆ ನಾನು ಉಗ್ರಂನ ಒಂದು ನಾವು ಏನೋ ಒಂದು ಆ ಒಂದು ಶೇಡ್ ಇದೆ ಅವ್ರದ್ದೊಂದು ಪ್ಯಾಟ್ರನ್ ಇದೆ ನೋಡಿ ಮುರಳಿ ಸರ್ದು ಆ ಪ್ಯಾಟ್ರನ್ ಕಂಪ್ಲೀಟ್ ಇದರಲ್ಲಿ ಕಾಣುತ್ತೆ ಸೊ ಹೆಂಗೆ ಅಂದರೆ ಅವ್ರದ್ದೊಂದು ಒಂದು ಗೆಸ್ಚಾರು ಅವ್ರದ್ದೊಂದು ಸಿಗ್ನೇಚರ್ ಆಫ್ ಒಂದು ಬಾಡಿ ಲ್ಯಾಂಗ್ವೇಜ್ ಏನಿದೆ ಕಂಪ್ಲೀಟಾಗಿ ಒಂದು ಬಗೀರಾದಲ್ಲಿ ಅದಂತೂ ಒಂದು ಸಿನಿಫೋಟೋಗ್ರಫಿ ಆಗಿರ್ಬೋದು ಒಂದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಎಕ್ಸಲೆಂಟ್ ಅಂದರೆ ಎಕ್ಸಲೆಂಟು ಅಮೇಝಿಂಗ್ ಆಗಿ ಮಾಡಿದ್ದಾರೆ ಆ ಬಿ ಜಿ ಎಮ್ ಅಂತ ನಿಜವಾಗ್ಲೂ ಸೂಪರ್ ಬಿ ಜಿ ಎಮ್ಮು ನನಗಂತರೂ ಆ ಒಂದು ಎಲ್ಲೇ ಒಂದು ಇಂಟರ್ವೆಲ್ ಬಿಡುತ್ತೆ ಅನ್ನೋದೇ ಗೊತ್ತಾಗಲ್ಲ ಹಂಗೆ ಟಕ್ಕನಾಗಿ ಇಂಟರ್ವೆಲ್ ಬಂದುಬಿಡುತ್ತೆ ಅಮೇಝಿಂಗ್ ಆದಂಥ ಸಿನಿಮಾ ನಾನು ನೋಡಿ ಖುಷಿ ಪಟ್ಟಂಥ ಸಿನಿಮಾ ಇದು ಆ್ಯಂಡ್ ಜಾಸ್ತಿ ಏನು ನಾನು ಈ ಸಿನಿಮಾದ ಬಗ್ಗೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗಲ್ಲ ದಯವಿಟ್ಟು ನೀವು ನಿಮ್ಮ ಹತ್ರ ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ ಈ ಸಿನಿಮಾಗೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಾನು ರೆಕಮೆಂಡ್ ಮಾಡ್ತೀನಿ ನಿಮ್ಮ ಒಂದು ಪೈಸಾ ವಸೂಲ್ ಸಿನಿಮಾ ಬಗಿರ ಸಿನಿಮಾ ಆಗುತ್ತೆ ಆ್ಯಂಡ್ ಸೂಪರ್ ಆಗಿ ಸಿನಿಮಾ ಮೂಡ್ ಬಂದಿದೆ ಇನ್ನೇನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗಲ್ಲ ಜಾಸ್ತಿ ತುಂಬ ಒಂದು ಖುಷಿಯಾಯಿತು ಸಿನಿಮಾ ನೋಡಾದ ಮೇಲೆ ನನಗೆ ಈ ಎಲ್ಲ ಒಂದು ಸಿನಿಮಾ ಆ ಒಂದು ಸಾಂಗ್ ಆಗಿರ್ಬೋದು ಆಮೇಲೆ ಈ ಒಂದು ಸಿನಿಮಾದಲ್ಲಿ ನನಗೆ ನನಗನ್ಸಿದ್ದೇನಂತಂದರೆ ಸೊ ಯಾವ ಒಂದು ಸ್ಟಾರ್ಟಿಂದ ಹಿಡ್ದು ಒಂದು ಎಂಡ್ ತನಕ ನಿಮಗೆ ಕೆಲವೊಂದು ಸಿನಿಮಾ ನೋಡಿದಾಗ ಅನಿಸುತ್ತೆ ಟೈಮ್ ಬೇಗ ಹೋಯಿತು ಪೈ ಲೇಟ್ ಆಯಿತು ಅನ್ಸುತ್ತೆ ಈ ಸಿನಿಮಾ ಟೈಮ್ ಮುಗಿಯೋದೇ ಗೊತ್ತಾಗಲ್ಲ ಸೊ ಅದು ಒಂದು ನನಗೆ ಒಂದು ಭಾಳ ದಿನದ ಮೇಲೆ ಎಕ್ಸ್ಪೀರಿಯೆನ್ಸ್ ಆಯಿತು ಈ ಸಿನಿಮಾ ನೋಡಿದ್ಮೇಲೆ ಆ್ಯಂಡ್ ಫ್ರೇಮ್ ಬೈ ಫ್ರೇಮು ಆ್ಯಂಡ್ ಚೇಂಜ್ ಆಗ್ತಾ ಹೋಗುತ್ತೆ ಯಾವುದೂ ಕೂಡ ರಿಪಿಟೇಷನ್ ಅಂತ ಅನ್ಸಲ್ಲ ಒಂದು ರೀತಿಯಲ್ಲಿ ಪ್ಲೇ ಅಂತರೂ ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ ಸರು ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಆ್ಯಂಡ್ ಈ ಒಂದು ಸಿನಿಮಾ ಒಂದು ಕಾಸ್ ಇಟ್ಕೊಂಡು ಒಂದು ಒಳ್ಳೆಯ ಸಬ್ಜೆಕ್ಟ್ ಇಟ್ಕೊಂಡು ಬಂದಿದ್ದಾರೆ ಅದು ಏನು ಅನ್ನೋದನ್ನು ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿ ಖಂಡಿತವಾಗ್ಲೂ ನಾನು ಏನು ಅಂತಂದರೆ ಸೊ ಹೆಣ್ಮಕ್ಳು ಪೇರೆಂಟ್ಸ್ ಏನಿರ್ತಾರೆ ಹೆಣ್ಮಕ್ಳು ಇರುವಂಥ ಪೇರೆಂಟ್ಸ್ಗಳಿರ್ತಾರೆ ದಯವಿಟ್ಟು ನೀವು ಸಿನಿಮಾನ ನೋಡಿ ಆ್ಯಂಡ್ ಆಲ್ಸೋ ಈ ಒಂದು ಸಿನಿಮಾ ಒಂದು ಪೊಲೀಸ್ ಅನ್ನೋ ಒಂದು ಡಿಪಾರ್ಟ್ಮೆಂಟ್ ಮೇಲೆ ಬಿಲ್ಡ್ ಆಗಿರುವಂಥ ಸಿನಿಮಾ ಸೊ ಇದನ್ನು ಆಲ್ಸೋ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಸಿನಿಮಾ ಹೋಗಿ ಅಲ್ಲಿ ನೋಡಬಹುದು ಅಷ್ಟರ ಮಟ್ಟಿಗೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದ್ದು ಸಿನಿಮಾ ಸೊ ಎಲ್ಲ ಒಂದು ನೆರೇಷನ್ನು ಎಲ್ಲ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥದ್ದಾಗಿರ್ಬೋದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಸಿನಿಮಾದಲ್ಲಿ ಬರುವಂಥ ಪ್ರತಿಯೊಂದು ಸೀನ್ಗಳಾಗಿರ್ಬೋದು ಎಂಜಾಯ್ ಮಾಡಿಕೊಂಡು ಇಂದ ಹೊರಗಡೆ ಬರ್ತೀವಿ ಸೊ ಅಮೇಝಿಂಗ್ ಸಿನಿಮಾ ಸೊ ಇನ್ನೂ ಜಾಸ್ತಿ ಹೇಳೋಕ್ಕೋಗಲ್ಲ ಸಿನಿಮಾನ ಹೋಗಿ ಅಲ್ಲಿ ನೋಡಿ ನೋಡಿದವರು ಸೊ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಗಿಸೋಕಿನ್ನ ಮುಂಚೆ ಚಾನಲ್ಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ